ಆಕೆಯ ಹೆಸರು ಲಲಿತಾ ಅವಳು ಒಬ್ಬಂಟಿ ಮಹಿಳೆ ಅವಳ ಗಂಡ ತೀರ್ಕೊಂಡ ಮೇಲೆ ಅವಳು ಒಂದು ಚಿಕ್ಕ ತರಕಾರಿ ವ್ಯಾಪಾರ ಮಾಡ್ಕೊಂಡು ಅದರಿಂದ ಬರೋ ಹಣದಿಂದ ಸಂತೋಷವಾಗಿ ಬಾಳ್ತಾ ಇದ್ಲು ಹೀಗಿರುವಾಗ ಒಂದಿನ ಅವಳು ಅವಳ ಮನೆಯ ಮುದ್ಗಡೆ ತರ್ಕಾರಿ ವ್ಯಾಪಾರ ಮಾಡ್ಕೊಳ್ತಿದ್ಲು ಆವಾಗ ಅಲ್ಲಿಗೆ ಒಬ್ಬ ವ್ಯಕ್ತಿ ಬಂದು ಅಮ್ಮಾ ಈ ಗಾಡಿ ಒಂದು ಒಂದು ಗಂಟೆ ಸಮಯ ಇಲ್ಲೇ ನಿಲ್ಬೋದಾ ಹಾ ನಿಲ್ಸಿ ಪರ್ವಾಗಿಲ್ಲ ಹಾಗಂತ ಲಲಿತಾ ಹೇಳಿದ್ಲು ಅವನು ಆ ಗಾಡಿನ ಅಲ್ಲೇ ಬಿಟ್ಬಿಟ್ಟು ಹೋದ ಸುಮಾರು ಸಮಯದ ನಂತರ ಆ ಗಾಡಿಯೊಳಗಿಂದ ಜೋರಾಗಿ ಶಬ್ದ ಕೇಳ್ತಾ ಇತ್ತು ಬಾಗಿಲು ತೆರೀರಿ ಬಾಗಿಲು ತೆರೀರಿ ಅಂತ ಯಾರೋ ಜೋರಾಗಿ ಅಳುತ್ತಾ ಕಿಚ್ಚಾಡುವ ಶಬ್ದ ಕೇಳ್ತು ಲಲಿತಾ ಆ ಗಾಡಿಯನ್ನು ತೆರೆದು ನೋಡಿದ್ಲು ಒಳಗಡೆ ಇಬ್ರು ಮಕ್ಳಿದ್ರು ಆಮೇಲೆ ಅವರಿಬ್ರು ಹೊರಗೆ ಬಂದು ಅಳುತ್ತಾ ಇದ್ರು ಲಲಿತಾ ಅವರಿಬ್ರನ್ನು ನೋಡಿ ತುಂಬಾ ಆಶ್ಚರ್ಯಪಟ್ಲು ಮಕ್ಳೇ ಯಾರ್ ನೀವು ನೀವಿಬ್ರು ಇಲ್ಲಿ ಮಾಡ್ತಿದ್ದೀರಾ ನನ್ನ ಹೆಸರು ಕೀರ್ತಿ ನನ್ನ ತಮ್ಮನ ಹೆಸರು ಬಾಲು ನಮ್ದು ಕೃಷ್ಣಾಪುರ ಅನ್ನುವ ಗ್ರಾಮ ನಮಗೆ ಅಪ್ಪ ಅಮ್ಮ ಯಾರೂ ಇಲ್ಲ ನಾವಿಬ್ರು ನಮ್ಮೂರಲ್ಲೇ ಭಿಕ್ಷೆ ಬಿಡ್ತಾ ಇದ್ವಿ ನಿನ್ನೆ ತುಂಬ ಚಳಿಯಾಗಿದ್ದರಿಂದ ಈ ವ್ಯಾನ್ ಒಳಗೆ ಹತ್ತಿ ಮಲ್ಕೊಂಡ್ವಿ ಬೆಳಗ್ಗೆ ಎದ್ದು ನೋಡುವಾಗ ನಾವಿಬ್ರು ಇಲ್ಲಿದ್ದೀವಿ ಹಾಗಂತ ಅಳುತ್ತಾ ನಡೆದ ಎಲ್ಲ ವಿಷಯವನ್ನು ಹೇಳಿದ್ಲು ಕೀರ್ತಿ ಅಯ್ಯೋ ಪಾಪ ಇಷ್ಟು ಚಿಕ್ಕ ವಯಸ್ಸಲ್ಲಿ ಎಷ್ಟು ದೊಡ್ಡ ಕಷ್ಟ ನಿಮ್ಗೆ ನೀವಿಬ್ರು ಏನಾದರೂ ತಿಂದ್ರಾ ನಾವಿಬ್ರು ನಿನ್ನೆ ರಾತ್ರಿಯಿಂದ ಏನೂ ತಿನ್ಲಿಲ್ಲ ತುಂಬ ಹಸವಾಗ್ತಾ ಇದೆ ತಿನ್ನೋದಕ್ಕೇನಾದ್ರೂ ಇದ್ದರೆ ಕೊಡಿಯಮ್ಮ ಖಂಡಿತ ಮಗು ಇದು ನನ್ನ ಮನೇನೆ ಒಳಗೆ ಹೋಗೋಣ ಬನ್ನಿ ಲಲಿತಾ ಆ ಮಕ್ಳಿಬ್ರು ಒಳಗೆ ಕರ್ಕೊಂಡು ಹೋಗಿ ಅವಳಿಗೆ ಊಟ ಕೊಟ್ಲು ಅವರಿಬ್ರು ತೃಪ್ತಿಯಾಗಿ ಊಟ ಮಾಡಿದ್ರು ನಿಮಗೆ ತುಂಬ ಧನ್ಯವಾದಮ್ಮ ನಾವು ಹೋಗಿ ಬರ್ತೀವಿ ಮಕ್ಳೇ ನೀವು ಎಲ್ಲಿಗೆ ಹೋಗ್ತೀರಾ ನಿಮಗೆ ಯಾರೂ ಇಲ್ಲ ಅಂತ ಹೇಳಿದ್ರಿ ಅಲ್ವಾ ನೀವಿಬ್ಬರು ಭಿಕ್ಷೆ ಬೇಡೋದು ಬೇಡ ನಾನು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತೀನಿ ನೀವಿಬ್ಬರು ನನ್ನ ಜೊತೆಯೇ ಇರ್ತೀರಾ ಲಲಿತಾ ಹಾಗೆ ಹೇಳಿದ ತಕ್ಷಣ ಆ ಮಕ್ಳಿಬ್ರು ತುಂಬಾ ಸಂತೋಷದಿಂದ ಅವಳನ್ನು ತಪ್ಕೊಂಡ್ರು ಲಲಿತಾ ಆ ಮಕ್ಳು ಇಬ್ಬರನ್ನು ಅವಳ ಸ್ವಂತ ಮಗ ಮಗಳು ತರ ನೋಡ್ಕೊಂಡ್ಲು ಕೀರ್ತಿ ಬೆಳಗ್ಗೆ ಎದ್ದು ಮನೆ ಕೆಲಸ ಎಲ್ಲ ಮಾಡ್ತಾ ಇದ್ಲು ಹಾಗೇನೆ ಬಾಲು ಕೂಡ ತರ್ಕಾರಿ ವ್ಯಾಪಾರದಲ್ಲಿ ಲಲಿತಾಗೆ ತುಂಬಾ ಸಹಾಯ ಮಾಡ್ತಾ ಇದ್ದ ಹಾಗೆ ಅವ್ರು ಮೂರ್ ಜನ ತುಂಬಾ ಸಂತೋಷವಾಗಿ ಬಾಳ್ತಿದ್ರು ಒಂದಿನ ಲಲಿತಾ ಹೀಗೆ ಹೇಳದ್ಲು ಅಮ್ಮ ಕೀರ್ತಿ ನಾನು ಜಮೀನ್ದಾರ ಮನೆಗೆ ತರಕಾರಿ ತೊಗೊಂಡು ಹೋಗ್ತಾ ಇದ್ದೀನಿ ಅವ್ರ ಮನೇಲಿ ಏನೋ ಫಂಕ್ಷನ್ ಇದೆ ಅಂತೆ ತುಂಬ ದೊಡ್ಡ ಆರ್ಡರ್ ಕೊಟ್ಟಿದ್ದಾರೆ ನೀವಿಬ್ಬರು ಮನೇಲಿ ಜೋಪಾನ್ವಾಗಿರ್ಬೇಕು ಹಾಗಂತ ಹೇಳಿ ಲಲಿತಾ ದೊಡ್ಡ ತರಕಾರಿ ಬುಟ್ಟಿಯನ್ನು ತಗೊಂಡು ಜಮೀನ್ದಾರರ ಮನೆಗೆ ಹೋದ್ಲು ಹೀಗಿರುವಾಗ ಕೀರ್ತಿ ಅವಳ ತಮ್ಮ ಬಾಲುವಿನ ಬಳಿ ಹೇಳಿದ್ಲು ಬಾಲು ಅಮ್ಮ ತುಂಬ ಪಾಪ ಅಲ್ವಾ ಸುಮಾರು ತರಕಾರಿ ತಗೊಂಡು ಹೋಗಬೇಕು ಅಂತ ಕಾಣಿಸ್ತಿದೆ ನಾವಿಬ್ರು ಸೇರ್ಕೊಂಡು ಈ ಚಿಕ್ಕ ಬುಟ್ಟಿ ತರಕಾರಿ ತೊಗೊಂಡು ಹೋಗ್ವಾ ಅವಾಗ ಅಮ್ಮನಿಗೆ ಸ್ವಲ್ಪ ಸಹಾಯ ಮಾಡಿದಾಗಿ ಇರುತ್ತೆ ಹೋಗೋಣ್ವಾ ಸರಿ ಅಕ್ಕ ತಗೊಂಡು ಹೋಗೋಣ ಬಾ ಹಾಗಂತ ಹೇಳಿ ಬಾಲು ಕೀರ್ತಿ ಇಬ್ರು ಅವರಿಂದಾದ ಚಿಕ್ಕ ಬುಟ್ಟಿಯನ್ನು ತಗೊಂಡು ಲಲಿತಾ ಹಿಂದೇನೆ ಹೋದ್ರು ಹಾಗೆ ಮೂವರೂ ಅಲ್ಲಿಗೆ ಸೇರ್ಕೊಂಡ್ರು ಅಲ್ಲಿ ಶ್ರೀಮಂತ ಮನೆಯ ಸೊಸೆ ಲಕ್ಷ್ಮಿ ಅದನ್ನು ತಗೊಂಡ್ಲು ಅವರಿಬ್ರು ಬಂದಿರೋದು ತರಕಾರಿಯನ್ನು ಕೊಟ್ಟೋದನ್ನು ನೋಡಿ ಲಲಿತಾ ಮಕ್ಳೇ ನೀವ್ಯಾಕ್ ತಗೊಂಡ್ಬಂದ್ರಿ ಬಂದ್ರಿ ನಾನ್ ತಗೊಂಡ್ಬಂದಿರ್ತೀನಲ್ವಾ ನೀನ್ ಮಾತ್ರ ಕಷ್ಟಪಡ್ತಿದ್ಯಾ ಅಲ್ವ ಅದಕ್ಕೋಸ್ಕರನೇ ಬಂದ್ವಿ ಲಕ್ಷ್ಮಿ ಅವಳಿಗೆ ಹಣ ಕೊಟ್ಲು ಈ ಮಕ್ಳಿಬ್ರು ಯಾರು ಅಂತ ಲಕ್ಷ್ಮಿ ಅವಳತ್ರ ಕೇಳಿದ್ಲು ಲಲಿತಾ ಈ ಯಾರು ನನ್ ಮಕ್ಳೇ ಅಮ್ಮಾ ಹಾಗಂತ ಹೇಳಿದ್ಲು ಅಷ್ಟ್ರಲ್ಲಿ ಆ ಮಕ್ಳು ಇಬ್ರು ಅಲ್ಲಿರೋ ಉಯ್ಯಾಲೆಯನ್ನು ನೋಡಿದ್ರು ಅದನ್ನು ನೋಡಿ ಅವರಿಬ್ರು ತುಂಬಾ ಆಸೆಯಿಂದ ಅದರ ಹತ್ತಿರ ಹೋದ್ರು ಮಕ್ಳಿಬ್ರು ಅಲ್ಲಿ ಹೋದ ತಕ್ಷಣ ಲಕ್ಷ್ಮಿಗೆ ತುಂಬಾ ಕೋಪ ಬಂತು ಇಲ್ಲೇನ್ ಇಲ್ಲೇನ್ಮಾಡ್ತಿದ್ದೀರಾ ಹೋಗಿ ಇಲ್ಲಿಂದ ಹೋಗಿ ಲಲಿತಾ ಏನಿದು ಇನ್ನೊಬ್ರು ವಸ್ತು ಮುಟ್ಬಾರ್ದು ಅಂತ ನೀನು ಹೇಳಿಕೊಡ್ಲಿಲ್ವಾ ಚಿಕ್ಕ ಮಕ್ಳು ಅಲ್ವ ಅಮ್ಮ ಕ್ಷಮಿಸ್ಬಿಡಿ ಮಕ್ಳೇ ಬನ್ನಿ ಇಲ್ಲಿಂದ ಹೋಗೋಣ ಹಾಗಂತ ಲಲಿತಾ ಅವರಿಬ್ಬರನ್ನು ಬೈದು ಅಲ್ಲಿಂದ ಕರ್ಕೊಂಡು ಹೋದ್ಲು ಮನೆಗೆ ಹೋದ್ಮೇಲೆ ಲಲಿತಾ ಮಕ್ಕಳನ್ನು ನೋಡಿ ಮಕ್ಳೇ ಕೋಪ ಬಂತಾ ನನ್ನನ್ನು ಕ್ಷಮಿಸ್ಬಿಡಿ ಅಮ್ಮ ಲಕ್ಷ್ಮಿ ನಿಮ್ಮನ್ನು ಬೈವಾಗ ನನಗೆ ಸ್ವಲ್ಪನೇ ಇಷ್ಟ ಆಗ್ಲಿಲ್ಲ ಈ ಥರ ಶ್ರೀಮಂತ್ರು ತರ ಬಡವರ್ನ ಯಾವಾಗ್ಲೂ ಮನೆಯೊಳಗೂ ಕೂಡ ಬಿಡೋದಿಲ್ಲ ಹಾಗಂತ ಲಲಿತಾ ಹೇಳಿದ್ಲು ಅದಕ್ಕೆ ಮಕ್ಳಿಬ್ರು ಸರಿ ಅಂತ ಹೇಳಿದ್ರು ನಿಮಗೆ ಉಯ್ಯಾಲೆ ಆಡ್ಬೇಕು ಅಷ್ಟೇ ತಾನೇ ಇಲ್ ಬನ್ನಿ ನಾನೇ ಉಯ್ಯಾಲೆ ಆಡಿಸ್ತೀನಿ ಹಾಗಂತ ಲಲಿತಾ ನೆಲದ ಮೇಲೆ ಮಲ್ಕೊಂಡು ಕೈಯಿ ಕಾಲು ನೆಲದ ಮೇಲೆ ಇಟ್ಟು ಅವರಿಬ್ರನ್ನು ಕಾಲಿನಲ್ಲಿ ಹತ್ತಿ ಕೂತ್ಕೊಳ್ಳಕ್ಕೆ ಹೇಳಿದ್ಲು ಹಾಗೆ ಅವರಿಬ್ರು ಕೂತ್ಕೊಂಡ ತಕ್ಷಣ ಅವರಿಬ್ರನ್ನು ಮೇಲೆ ಕೆಳಗಡೆ ಅಂತ ಆಟಾಡಿಸ್ತಾ ಇದ್ಲು ಅದನ್ನು ನೋಡಿ ಮಕ್ಕಳಿಬ್ರು ಸಂತೋಷದಿಂದ ಚಪ್ಪಾಳೆ ತಟ್ಟಿದ್ರು ಹಾಗೆ ಅವರಿಬ್ಬರೂ ಸಂತೋಷವಾಗಿ ನೋಡ್ಕೊಳ್ತಿದ್ಲು ಲಲಿತಾ ಮಕ್ಕಳಿಬ್ರು ಸಂತೋಷದಿಂದ ಅವಳನ್ನು ತಪ್ಕೊಂಡ್ರು ಹಾಗೆ ಆ ದಿನ ಮುಗಿದ ಹೋಯಿತು ಮರುದಿನ ಬೆಳಗ್ಗೆ ಕೀರ್ತಿ ತಮ್ಮನ ಬಳಿ ಕೇಳಿದ್ಲು ತಮ್ಮ ನಾವು ಕೂಡ ಲಲಿತಮ್ಮನ ಶ್ರೀಮಂತರು ಮನೆಯಲ್ಲಿರೋ ಥರ ಮಾಡಬೇಕು ಅಂದರೆ ಏನು ಮಾಡಬೇಕು ಚೆನ್ನಾಗಿ ಓದ್ಬೇಕಲ್ವ ಅಕ್ಕ ಆವಾಗಲೇ ಲಲಿತಮ್ಮನ ಚೆನ್ನಾಗಿ ನೋಡ್ಕೊಳಕ್ಕಾಗೋದು ಆದ್ರೆ ಓದ್ಬೇಕು ಅಂದ್ರೆ ಸುಮಾರು ಹಣ ಖರ್ಚಾಗುತ್ತಲ್ವಾ ಹಾಗಂತ ಬಾಲು ಕೀರ್ತಿ ಇಬ್ರು ಮಾತಾಡ್ತಾ ಇದ್ರು ಅವರಿಬ್ರು ಮಾತಾಡೋದನ್ನು ಲಲಿತಾ ಕೇಳಿಸ್ಕೊಂಡ್ಲು ನನಗೋಸ್ಕರ ಆ ಮಕ್ಕಳಿಬ್ರು ಎಷ್ಟು ಯೋಚನೆ ಮಾಡ್ತಿದ್ದಾರೆ ನನ್ನಿಂದ ಅವರ ಭವಿಷ್ಯನ ಬದಲಾಯಿಸಕ್ಕೆ ಸಾಧ್ಯ ಆದ್ರೆ ಅದೇ ಸಂತೋಷ ಹೇಗಾದ್ರೂ ಕಷ್ಟಪಟ್ಟು ಓದಿಸ್ಬೇಕು ಹಾಗಂತ ಲಲಿತಾ ಅಂದ್ಕೊಂಡ್ಲು ಬಾಲು ನನ್ಗೊಂದು ಒಳ್ಳೆ ಯೋಚನೆ ಬಂದಿದೆ ನಾವು ಲಲಿತಮ್ಮನತ್ರ ಹತ್ರ ಉಪ್ಪಿನಕಾಯಿ ಮಾಡಿ ಕೊಡ ಕೇಳೋಣ ಅವಾಗ ನಾವಿಬ್ರು ಅದನ್ನು ತಗೊಂಡ್ ಹೋಗಿ ಮಾರಿದ್ರೆ ಕೈ ತುಂಬಾ ಹಣ ಸಿಗುತ್ತೆ ಅಲ್ವಾ ಅದೇ ರೀತಿ ತರ್ಕಾರಿ ಅಂಗಡಿ ಆಮೇಲೆ ಸಂಜೆ ಟಿಫನ್ ಅಂಗಡಿ ಹೀಗೆಲ್ಲ ಮಾಡಿದ್ರೆ ಹಣ ಸಿಗುತ್ತೆ ನಮ್ಮ ಹತ್ರ ಉಂಗುರ ಇದೆ ಅಲ್ವಾ ಅದನ್ನು ಅಲ್ವಾ ಇಲ್ಲ ಪಾಲು ಲಲಿತಮ್ಮ ನಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಹಾಗಾದ್ರೆ ಅವರನ್ನು ನಾವೇ ಅಲ್ವಾ ಚೆನ್ನಾಗಿ ನೋಡ್ಕೊಳ್ಬೇಕಾಗಿರೋದು ನಾವ್ ಈ ಉಂಗುರನ ಮಾರದ್ರೆ ಮೇಲೆಂದ ಅಪ್ಪಮ್ಮ ನೋಡಿ ಹೆಮ್ಮೆ ಪಡ್ತಾರೆ ಹಾಗಂತ ಹೇಳಿದ್ಲು ಕೀರ್ತಿ ಅವರಿಬ್ರು ಅಂದ್ಕೊಂಡ ಹಾಗೆ ಆ ಉಂಗುರನ ಮಾರಿ ಹಣ ತಗೊಂಡ್ಬಂದು ಅದು ಲಲಿತಾಳ ಹತ್ತಿರ ಕೊಟ್ರು ಅದನ್ನು ನೋಡಿ ಲಲಿತಾಗೆ ಏನ್ ಹೇಳ್ಬೇಕು ಅಂತಾನೆ ಅರ್ಥ ಆಗ್ಲಿಲ್ಲ ಅವಳು ಅವರಿಬ್ರನ್ನು ತಪ್ಕೊಂಡ್ಲು ಆಮೇಲೆ ಅವರು ಅಂದ್ಕೊಂಡ ಹಾಗೇನೆ ವ್ಯಾಪಾರ ಮಾಡೋಕೆ ಶುರು ಮಾಡಿದ್ರು ಹಾಗೆ ಅವರಿಬ್ರು ಕೈತುಂಬ ಹಣ ಸಂಪಾದನೆ ಮಾಡಿದ್ರು ಹಾಗೇನೆ ಲಲಿತಾ ಕೂಡ ಸಂಪಾದನೆ ಮಾಡಿದ್ಲು ಆಮೇಲೆ ಆ ಮಕ್ಳಿಬ್ರು ಸ್ಕೂಲಿಗೆ ಕಳ್ಸದ್ಲು ಮಕ್ಳಿಬ್ರು ಬೆಳಗ್ಗೆ ಸ್ಕೂಲಿಗೆ ಹೋಗಿ ಸಂಜೆ ಮನೆಗೆ ಬಂದು ಲಲಿತಾಗೆ ಸಹಾಯ ಮಾಡ್ತಿದ್ರು ಹಾಗೆ ಅವ್ರು ಮೂರು ಜನ ಸಂತೋಷವಾಗಿ ಬಾಳ್ತಾ ಇದ್ರು ಈ ಸ್ಟೋರಿ ನಿಮ್ಗಿಷ್ಟ ಆಗಿದ್ರೆ ಇದನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ಗೋಸ್ಕರ ನಮ್ಮ ಚಾನೆಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದು ಒಂದು ಚಿಕ್ಕ ಊರು ಆ ಊರಿನಲ್ಲಿ ದೊಡ್ಡ ಹೋಟೆಲ್ ಒಂದು ಇತ್ತು ಆ ಹೋಟೆಲ್ನ ಯಜಮಾನಿಗೆ ತುಂಬಾ ಅಹಂಕಾರ ಅವಳ ಹೆಸರು ಗಂಗಮ್ಮ ಆಕೆ ಯಾವಾಗ್ಲೂ ಯಾರನ್ನೂ ಲೆಕ್ಕ ಮಾಡ್ಕೊಳ್ಳೋದೇ ಇಲ್ಲ ಅವಳು ಅಂದ್ರೆ ಆ ಊರಲ್ಲಿ ಎಲ್ರಿಗೂ ತುಂಬಾ ಭಯ ಆದ್ರೆ ಅವಳ ಹೋಟೆಲಲ್ಲಿ ಇರುವ ತಿಂಡಿಗಳು ತುಂಬಾ ರುಚಿಯಾಗಿದ್ದರಿಂದ ಜನರೆಲ್ಲರೂ ಅವಾಗವಾಗ ಅವಳ ಹೋಟೆಲ್ಗೆ ಬರ್ತಾ ಇದ್ರು ಹೀಗಿರುವಾಗ ಒಂದಿನ ಇಬ್ರು ಚಿಕ್ಕ ಮಕ್ಕಳು ಅವಳ ಹೋಟೆಲ್ಗೆ ಬಂದ್ರು ಅಮ್ಮ ನಾವಿಬ್ರು ಊಟ ಮಾಡಿ ಎರಡು ದಿನ ಆಯ್ತು ನಮ್ಗೆ ಏನಾದ್ರೂ ಇದ್ರೆ ಸ್ವಲ್ಪ ಕೊಡಿಮ್ಮ ಅವಾಗ ಗಂಗಮ್ಮ ಸುಮ್ನೆ ಯಾರಾದ್ರೂ ಏನಾದ್ರೂ ಕೊಡ್ತಾರಾ ಹೋಗಿ ಪಾತ್ರೆ ತೊಳಿರಿ ಆವಾಗ ಕೊಡ್ತೀನಿ ಹಾಗಂತ ಹೇಳಿದ್ಲು ಅದಕ್ಕೆ ಆ ಇಬ್ರು ಮಕ್ಕಳು ಸರಿ ಅಂತ ಹೇಳಿ ಅಲ್ಲಿದ್ದ ಎಲ್ಲ ಪಾತ್ರೆಗಳನ್ನು ಇಬ್ರು ಸೇರ್ಕೊಂಡು ತೊಳೆದ್ರು ಪಾತ್ರೆಗಳು ತೊಳೆದ ನಂತರ ಗಂಗಮ್ಮನ ಬಳಿ ಬಂದು ಅಮ್ಮ ಪಾತ್ರೆ ಎಲ್ಲ ತೊಳೆದಾಯ್ತು ಇವಾಗ ಊಟಕ್ಕೆ ಏನಾದ್ರೂ ಕೊಡಿ ಗಂಗಮ್ಮ ಅವರು ತೊಳೆದಿಟ್ಟಿರೋ ಪಾತ್ರೆಗಳನ್ನು ನೋಡಿ ಇಬ್ರು ಸೇರ್ಕೊಂಡು ಏನ್ ಕೆಲಸ ಮಾಡಿದೀರಾ ಹಾಗಂತ ಕೋಪದಿಂದ ಕ್ಲೀನಾಗಿ ತೊಳೆದಿದ್ದೀರಾ ನೀವು ನಿಮ್ ಮುಖ ತರ ಇದೆ ಟಿಫನ್ ಇಲ್ಲ ಇಬ್ರಿಲಿಂದ ಹೊರಗೆ ಹೋಗಿ ಹಾಗಂತ ಹೇಳಿ ಅವರಿಬ್ರನ್ನು ಹೊರಗೆ ಹೋಗಕ್ಕೆ ಹೇಳಿದ್ಲು ಆ ಮಕ್ಕಳಿಬ್ರು ಜೋರಾಗಿ ಅಳುತ್ತಾ ಹಾಗಂತ ಅಳುತ್ತಾ ಅಲ್ಲಿಂದ ಬಂದ್ಬಿಟ್ರು ಗಂಗಮ್ಮ ಆ ಮಕ್ಳು ತೊಳೆದಿಟ್ಟಿದ್ದ ಆ ಪಾತ್ರೆಗಳನ್ನು ಹಾಗೇನೆ ನೋಡ್ತಾ ಇದ್ಲು ಅದರಲ್ಲಿ ಇವಾಗ ಕೊಳಕು ಜಾಸ್ತಿ ಆಗ್ತಾ ಇತ್ತು ಅದನ್ನು ನೋಡಿ ಅವಳು ಇದೇನಿದು ಇನ್ನು ಇನ್ನು ಜಾಸ್ತಿ ಕೊಳಕಾಗ್ತಾ ಇದೆ ಹಾಗಂತ ಹೇಳಿ ಅವಳು ಒಳಗ್ ಹೋಗಿ ನೋಡಿದ್ಲು ಆವಾಗ ಅವಳ ಕೆಲ್ಸದವನು ಗ್ರೈಂಡರ್ ಅಲ್ಲಿ ಅಕ್ಕಿ ಹಾಕಿ ರುಬ್ಬುತ್ತಾ ಇದ್ದ ಆವಾಗ ಅದೇ ಆ ಪಾತ್ರೆಗಳ ಮೇಲೆ ಬೀಳ್ತಿದೆ ಅಂತ ಅರ್ಥ ಮಾಡ್ಕೊಂಡು ಅರೆ ಏನೋ ಮಾಡ್ತಿದ್ಯಾ ಚೆನ್ನಾಗಿ ಕೆಲ್ಸ ಮಾಡಕ್ ಬರಲ್ವ ನಿಂಗೆ ಹಾಳಾಗ್ ಹೋದವ್ನೆ ನಿನ್ನಿಂದ ಹಸುವಿಂದ ಬಂದ ಇಬ್ರು ಮಕ್ಕಳನ್ನ ಹೊರಕೋಗ ಕೇಳ್ಬಿಟ್ಟೆ ಹಾಗಂತ ಅವನನ್ನು ಬೈದು ಅಲ್ಲಿಂದ ಹೊರಗೆ ಬಂದ್ಲು ದೂರದಲ್ಲಿ ನಿಂತ್ಕೊಂಡಿದ್ದ ಮಕ್ಕಳನ್ನು ನೋಡಿ ಗಂಗಮ್ಮ ಕರೆದ್ಲು ಮಕ್ಳೇ ಇಲ್ ಬನ್ನಿ ಮಕ್ಳಿಬ್ರು ಅವಳು ಕರೆಯೋದನ್ನು ನೋಡಿ ಸಂತೋಷವಾಗಿ ಅವಳ ಹತ್ರ ಬಂದ್ರು ಅವಾಗ ಗಂಗಮ್ಮ ಅವರಿಬ್ರನ್ನು ಹೋಟೆಲ್ಗೆ ಕರ್ಕೊಂಡು ಹೋಗಿ ಅವ್ರಿಗೆ ಹೊಟ್ಟೆ ತುಂಬಾ ಊಟ ಕೊಟ್ಲು ಮಕ್ಳಿಬ್ರು ಊಟ ಮಾಡಿ ಅವಳತ್ರ ಅಮ್ಮಾ ನಿಮಗ್ ತುಂಬಾ ಧನ್ಯವಾದ ಎರಡು ದಿನದಿಂದ ಏನೂ ತಿಂದಿರ್ಲಿಲ್ಲ ಹಾಗಂತ ಹೇಳಿದ್ಲು ಅವಾಗ ಗಂಗಮ್ಮ ಮಕ್ಳೇ ಯಾರ್ ನೀವು ಎಲ್ಲಿಂದ ಬರ್ತಿದ್ದೀರಾ ನಿಮಗ್ ತಂದೆ ತಾಯಿ ಯಾರು ಇಲ್ವಾ ಏನೋ ಆವಾಗ ಆ ಮಕ್ಳು ಅಳುತ್ತಾ ನಮ್ ತಾಯಿ ಸತ್ತು ಹೋದ್ಮೇಲೆ ನಮ್ ತಂದೆ ಎರಡನೇ ಮದ್ವೆ ಮಾಡ್ಕೊಂಡ್ರು ನಮ್ ಚಿಕ್ಕಮ್ಮ ನಮ್ಮಿಬ್ರಿಗೆ ಹಿಂಸೆ ಕೊಡ್ತಾ ಇದ್ರು ಹಾಗಂತ ಅಳುತ್ತಾ ಅವಳು ಪುನಃ ಅವಳ ಕಥೆಯನ್ನು ಹೇಳೋದಕ್ಕೆ ಶುರು ಮಾಡದ್ಲು ನಮ್ ಊರು ಯಾವ್ದು ಅಂತ ನಮಗೆ ಗೊತ್ತಿಲ್ಲ ನಮ್ ತಂದೆ ಹೆಸರು ಕೃಷ್ಣಯ್ಯ ನಮ್ ಚಿಕ್ಕಮ್ಮನ ಹೆಸರು ಅನುರಾಧ ಇಲ್ಲಿ ನೋಡೆ ಕೀರ್ತಿ ನಿನ್ ತಮ್ಮ ಸರಿಯಾಗಿ ಕೆಲಸನೇ ಮಾಡ್ತಾ ಇಲ್ಲ ಅದು ನೀನ್ ಕೂಡ ಸರಿಯಾಗಿ ಮಾಡ್ತಾ ಇಲ್ಲ ಇಬ್ರು ಇದೇ ರೀತಿ ಮಾಡ್ತಿದ್ರೆ ನಂಗೆ ಕೋಪ ಬರುತ್ತೆ ಆಮೇಲೆ ನಿಮ್ಮಿಬ್ರು ಯಾರಿಗಾದ್ರೂ ನಾನು ಮಾರ್ಬಿಡ್ತೀನಿ ಹಾಗಂತ ನಮ್ಮನ್ನ ಯಾವಾಗ್ಲೂ ಬೈತಾ ಇದ್ರು ಅವಾಗ ನಾನು ಅಮ್ಮ ನಮ್ಮಿಂದ ಇಷ್ಟು ದೊಡ್ಡ ದೊಡ್ಡ ಕೆಲಸ ಮಾಡಕ್ಕಾಗ್ತಿಲ್ಲ ಅಮ್ಮ ನಾವಿಬ್ರು ಸ್ಕೂಲಕ್ಕೆ ಹೋಗ್ತೀವಿ ಚೆನ್ನಾಗಿ ಓದ್ತೀವಿ ನಿಮಗ ಅವಾಗ ಒಳ್ಳೆ ಹೆಸರು ಬರುತ್ತೆ ಅಲ್ವಾ ಅವಾಗ ಚಿಕ್ಕಮ್ಮ ಓಹೋಹೋ ಒಳ್ಳೆ ಹೆಸರಂತೆ ಒಳ್ಳೆ ಹೆಸರು ಮೊದಲು ಮನೆ ಕೆಲಸ ಸರಿಯಾಗಿ ಮಾಡು ಹಾಗಂತ ನಮ್ಮನ್ನು ಯಾವಾಗಲೂ ಬೈತಾನೇ ಇದ್ರು ಅವಾಗ ಆವಾಗ ಬೆತ್ತ ತಗೊಂಡು ಹೊಡಿತಾ ಇದ್ರು ನಮ್ ತುಂಬ ತುಂಬಾ ಕಷ್ಟ ಆಗ್ತಾ ಇತ್ತು ಸ್ವಲ್ಪ ದಿನಗಳ ನಂತರ ನಮ್ಮ ತಂದೆ ಕೂಡ ಸತ್ತು ಹೋದ್ರು ಅಪ್ಪ ಅಪ್ಪ ನೀನ್ ಕೂಡ ನಮ್ಮನ್ನು ಬಿಟ್ಬಿಟ್ಟು ಹೋಗ್ಬಿಟ್ಯಾ ಅಪ್ಪ ಅಮ್ಮನ ಹತ್ರ ಹೋಗ್ಬಿಟ್ಟಿಯ ಹಾಗಾದ್ರೆ ನಮ್ಮನ್ನ ಮಾತ್ರ ಯಾಕಪ್ಪ ಬಿಟ್ಬಿಟ್ಟು ಹೋದೆ ನಮ್ಮಿಂದ ಇಲ್ಲಿ ಇರಕ್ಕೆ ಅಪ್ಪ ನಮ್ಮನ್ ಕೂಡ ಕರ್ಕೊಂಡು ಹೋಗಪ್ಪ ನಾವು ನಿನ್ ಜೊತೆ ಬರ್ತೀವಪ್ಪ ಹಾಗಂತ ನಾವಿಬ್ರು ಜೋರಾಗಿ ಅಳ್ತಾ ಇದ್ವಿ ಆಮೇಲೆ ನಡಿಬೇಕಾಗಿರೋ ಕಾರ್ಯಕ್ರಮ ನಡೀತು ಹಾಗಿರುವಾಗ ಒಂದಿನ ನಮ್ಮ ಚಿಕ್ಕಮ್ಮ ಟಿ ವಿ ನೋಡ್ತಾ ಇದ್ರ ಅವಾಗ ನಮ್ಮನೆಗೆ ಒಬ್ಬ ವ್ಯಕ್ತಿ ಬಂದ ಅವನು ಕಬ್ಬಿಣ ಅಂಗಡಿ ಇದೆ ಅಲ್ವಾ ಅದ್ರ ಸೌಕರ ಚಿಕ್ಕಮ್ಮನತ್ರ ಏನಮ್ಮ ಕೆಲ್ಸ ಮಾಡೋದಕ್ಕೆ ಯಾವ್ದೋ ಹುಡ್ಗ ಇದ್ದೆ ಯಾರಮ್ಮ ಅವ್ನೋ ಅವಾಗ ನಮ್ ಚಿಕ್ಕಮ್ಮ ಆ ಹುಡ್ಗಾನೇ ಹಾಗಂತ ನನ್ ತಮ್ಮನ್ನ ತೋರ್ಸಿದ್ರು ಅವಾಗ ಅವ್ರು ಏನೋ ಈ ಹುಡುಗನ ಚಿಕ್ಕ ಹುಡ್ಗ ಇವ್ನ ಏನ್ ಕೆಲಸ ಮಾಡ್ತಾನೆ ಅವಾಗ ನಮ್ ಚಿಕ್ಕಮ್ಮ ನೀವು ಹುಡ್ಗ ಹೇಗ್ ಕೆಲ್ಸ ಅಂತ ನೋಡಿ ಆಮೇಲೆ ಹಣ ಕೊಟ್ರೆ ಸಾಕು ಅದಕ್ಕೆ ಅವನು ಸರಿ ಅಂತ ಹೇಳಿ ನನ್ನ ತಮ್ಮನ ಜೊತೆಗೆ ಕರ್ಕೊಂಡು ಹೋದ ನನ್ನ ತಮ್ಮನ ಹತ್ರ ಕಷ್ಟವಾದ ಕೆಲಸ ಮಾಡಿಸ್ಕೊಳ್ತಿದ್ದ ಅವನು ಕೂಡ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದ ಹಾಗೆ ಸ್ವಲ್ಪ ದಿನ ಆದ್ಮೇಲೆ ನಮ್ಮ ಚಿಕ್ಕಮ್ಮ ಅವನ ಹತ್ರ ನೋಡಪ್ಪ ನಾನು ಹುಡುಗನ ಮಾರ್ಬೇಕು ಅಂತ ಅಂದ್ಕೊಂಡಿದೀನಿ ನಿನಗೆ ಬೇಕಾದ್ರೆ ಹತ್ತು ಲಕ್ಷ ಕೊಟ್ಬಿಟ್ಟು ಅವನ ನೀನು ಕರ್ಕೊಂಡು ಹೋಗ್ಬೋದು ಅವಾಗ ಆ ವ್ಯಕ್ತಿ ಖಂಡಿತ ಕರ್ಕೊಂಡು ಹೋಗ್ದಿನಮ್ಮ ಹುಡುಗ ಚಿಕ್ಕವ್ನಾಗಿದ್ರು ಅವ್ನು ಮಾಡೋ ಕೆಲ್ಸ ಎಲ್ಲ ತುಂಬಾ ಚೆನ್ನಾಗಿದೆ ನಾಳೆ ಬೆಳಿಗ್ಗೆ ಬಂದು ಹತ್ತು ಲಕ್ಷ ಕೊಟ್ಬಿಟ್ಟು ಹುಡುಗನ ಕರ್ಕೊಂಡು ಹೋಗ್ತೀನಿ ಹಾಗಂತ ಹೇಳಿ ಅವರು ಅಲ್ಲಿಂದ ಹೋಗ್ಬಿಟ್ರು ಅವಾಗ ನಾನು ನನ್ನ ಚಿಕ್ಕಮ್ಮನ ಹತ್ರ ದಯವಿಟ್ಟು ನನ್ನ ತಮ್ಮನ ಕರ್ಕೊಂಡು ಹೋಗಕ್ಕೆ ಹೇಳ್ಬೇಡಿ ಅಂತ ಹೇಳ್ದೆ ಆದ್ರೆ ನಮ್ಮ ಚಿಕ್ಕಮ್ಮ ಕೇಳಲಿಲ್ಲ ಅವಾಗ ಚಿಕ್ಕಮ್ಮ ಏನೇ ಅವ್ನ್ ಮಾತ್ರ ಅಲ್ಲ ನಿನ್ನನ್ ಕೂಡ ನಾನು ಮಾರ್ತಾ ಇದ್ದೀನಿ ನಾಳೆ ನಿನ್ನನ್ನು ಕರ್ಕೊಂಡು ಹೋಗೋಕೆ ಒಬ್ಳು ಬರ್ತಿದ್ದಾಳೆ ಅವಳು ಹದಿನೈದ್ ಲಕ್ಷ ಕೊಟ್ಟು ಕರ್ಕೊಂಡು ಹೋಗ್ತಾಳೆ ಹಾಗಂತ ಹೇಳಿದ್ರು ಅವಾಗ ನಾನು ನನ್ನ ತಮ್ಮ ಬೇರೆ ಆಗ್ತೀವಿ ಅಂತ ಒಬ್ರು ಮುಖ ಒಬ್ರು ನೋಡ್ಕೊಂಡು ಜೋರಾಗಿ ಅಳ್ತಾ ಇದ್ವಿ ನಮ್ ಚಿಕ್ಕಮ್ಮ ಹೇಳಿದ ಹಾಗೇನೆ ಮರುದಿನ ಬೆಳಿಗ್ಗೆ ಒಬ್ರು ಆಕಿ ಬಂದ್ಲು ನಮ್ ಚಿಕ್ಕಮ್ಮನತ್ರ ಹದಿನೈದು ಲಕ್ಷ ಕೊಟ್ಬಿಟ್ಟು ನನ್ನ ಕರ್ಕೊಂಡು ಹೋಗಕ್ ನೋಡಿದ್ಲು ಆವಾಗ ನನ್ನ ತಮ್ಮ ಅಮ್ಮ ನಮ್ಮ ಅಕ್ಕನ್ನ ಕರ್ಕೊಂಡು ಹೋಗ್ಬೇಡಿ ನಮ್ ತಾಯಿ ಸತ್ ಹೋದ್ಮೇಲೆ ಅವಳೇ ನನ್ನ ಚೆನ್ನಾಗಿ ನೋಡ್ಕೊಳ್ಳೋದು ದಯವಿಟ್ಟು ನಮ್ಮ ಅಕ್ಕನ್ನ ಕರ್ಕೊಂಡು ಹೋಗಬೇಡಿ ಹಾಗಂತ ಹೇಳಿ ನನ್ನ ತಮ್ಮ ಅಳ್ತಾ ಇದ್ದ ನಾನು ಕೂಡ ಅವನನ್ನು ತಪ್ಕೊಂಡು ಅಳ್ತಾ ಇದ್ದೆ ಆವಾಗ ಆ ಆಕೆ ಸರಿ ಪರವಾಗಿಲ್ಲ ಇವತ್ತೊಂದಿನ ಇಲ್ಲಿರ್ಲಿ ನಾನು ನಾಳೆ ಬಂದು ಕರ್ಕೊಂಡು ಹೋಗ್ತೀನಿ ಹಾಗಂತ ಹೇಳಿ ಅಲ್ಲಿಂದ ಹೊರಟೋದ್ರು ಮರುದಿನ ಆ ಸೌಕರು ಹಾಗೂ ಆಕೆ ಇಬ್ರು ಒಟ್ಟಿಗೆ ಬಂದ್ರು ಅವರು ನಮ್ಮ ತಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ರು ಆವಾಗ ನನಗೇನು ಮಾಡಬೇಕು ಅಂತಲೇ ಅರ್ಥ ಆಗ್ಲಿಲ್ಲ ನನ್ನ ತಮ್ಮ ಜೋರಾಗಿ ಕಿಚ್ಚಿ ಅಕ್ಕ ಅಕ್ಕ ಅಂತ ಕಿಚ್ಚುವಾಗ ನನಗೇನು ಮಾಡಬೇಕು ಅಂತ ಅರ್ಥ ಆಗ್ಲಿಲ್ಲ ನನಗೆ ಮನಸ್ಸಿಗೆ ತುಂಬ ನೋವಾಗ್ತಾ ಇತ್ತು ಆದರೆ ಅವಾಗ ನನ್ನಿಂದ ಏನು ಮಾಡೋಕ್ಕಾಗ್ಲಿಲ್ಲ ಆಮೇಲೆ ಅವರು ನನ್ನನ್ನು ಕೂಡ ಕರ್ಕೊಂಡು ಹೋಗಕ್ಕೆ ನೋಡ್ತಾ ಇದ್ರು ನಾನು ಆ ಸೌಕರ್ ಕೈ ಕಚ್ಬಿಟ್ಟು ನನ್ನ ತಮ್ಮನ್ನ ಕರ್ಕೊಂಡು ಓಡ್ ಬಂದೆ ಅವರು ಕೂಡ ನಮ್ಮನ್ನು ಅಟ್ಟಿಸ್ಕೊಂಡು ಬಂದರು ಆದರೂ ಕೂಡ ನನ್ನ ತಮ್ಮನ್ನ ಬಿಡ್ಲೇ ಇಲ್ಲ ನಾವಿಬ್ರು ಬೇಗ ಓಡಿ ಇಲ್ಲಿಗೆ ಬಂದ್ಬಿಟ್ವಿ ಅವರೆಲ್ಲರೂ ಕೂಡ ಇವಾಗಲೂ ನಮ್ಮನ್ನ ಹುಡುಕ್ತಾ ಇದ್ದಾರೆ ತಿಂಡಿ ಇಲ್ಲದೆ ತುಂಬಾ ಒದ್ದಾಡಿ ಕೊನೆಗೆ ನಾವು ನಿಮ್ಮನ್ನ ಸೇರಿದ್ವಿ ಹಾಗಂತ ಅಳುತ್ತಾ ನಡೆದ ಎಲ್ಲ ವಿಷಯ ಹೇಳಿದ್ಲು ಅದನ್ನು ಕೇಳಿ ಗಂಗಮ್ಮ ತುಂಬಾ ಚಿಂತೆಪಟ್ಲು ಈ ಮಲತಾಯಿಗಳು ಎಲ್ರೂ ಇದೇ ರೀತಿ ಇರ್ತಾರ ಏನೋ ಅವ್ರಿಗೆ ಸ್ವಲ್ಪನೂ ಕರುಣೆ ಅನ್ನೋದೇ ಇರೋದಿಲ್ವಾ ಹಾಗಂತ ಇಲ್ಲಿ ನೋಡಿ ಮಕ್ಳೇ ನಿಮ್ಗಿನ್ಮುಂದೆ ಮುಂದೆ ಯಾವ ಭಯನೂ ಇಲ್ಲ ನನ್ಗಂತ ಯಾರೂ ಇಲ್ಲ ನೀವಿಬ್ರು ನನ್ನ ಜೊತೆ ಇರಿ ನಾನು ನಿಮ್ಮನ್ನು ಚೆನ್ನಾಗಿ ಓದಿಸ್ತೇನೆ ನನ್ನ ಜೊತೆ ಇರ್ತೀರಾ ಹಾಗಂತ ಹೇಳಿದ್ಲು ಆವಾಗ ಅವಳು ಹಾ ಇಲ್ಲೇ ಇರ್ತೀವಮ್ಮ ಹಾಗಂತ ಸಂತೋಷವಾಗಿ ಹೇಳದ್ರು ಮರುದಿನದಿಂದ ಗಂಗಮ್ಮ ಅವರಿಬ್ರೂನು ಶಾಲೆಗೆ ಕಳ್ಸದ್ಲು ಅವರಿಬ್ರು ಬೆಳಿಗ್ಗೆ ಶಾಲೆಗೆ ಹೋಗಿ ಚೆನ್ನಾಗಿ ಓದಿ ಸಂಜೆ ಮನೆಗ್ ಬಂದು ಹೋಟೆಲ್ ಕೆಲ್ಸದಲ್ಲಿ ಗಂಗಮ್ಮಗೆ ಸಹಾಯ ಮಾಡ್ತಿದ್ರು ಹಾಗೆ ಸ್ವಲ್ಪ ದಿನಗಳು ಕಳೆಯಿತು ಅವಾಗ ಒಂದಿನ ಗಂಗಮ್ಮ ಮಕ್ಕಳ ಜೊತೆ ಕುತ್ಕೊಂಡು ಮಾತಾಡ್ತಾ ಇದ್ಲು ಅವಳತ್ರ ಕೆಲಸ ಮಾಡುವ ಸುಬ್ಬಯ್ಯ ಅವಳತ್ರ ಬಂದು ಕೇಳ್ದ ಗಂಗಮ್ಮ ಎಲ್ರೂ ನಿನ್ನನ್ನು ಕೆಟ್ಟವಳು ಅಂತ ಹೇಳ್ತಾರೆ ಯಾವಾಗ ನೋಡಿದ್ರು ನೀನ್ ಕೂಡ ಅದೇ ರೀತಿ ಇರ್ತೀಯ ಆದ್ರೆ ಈ ಮಕ್ಳು ಯಾರು ಅಂತ ನಿನ್ ಗೊತ್ತಿಲ್ಲ ನಿನ್ಗೂ ಅವ್ರಿಗೂ ಯಾವ ಸಂಬಂಧನೂ ಇಲ್ಲ ಆದ್ರೂ ಕೂಡ ಆ ಮಕ್ಕಳನ್ನ ಒಂದು ಮಾತು ಕೂಡ ಹೇಳ್ದೆ ಚೆನ್ನಾಗಿ ನೋಡ್ಕೊಳ್ತಿದ್ಯಾಲ ನನ್ಗೇನು ಅರ್ಥ ಆಗ್ತಿಲ್ಲ ಆವಾಗ ಗಂಗಮ್ಮ ಅಳುತ್ತಾ ಹ್ಮ್ ಸುಬ್ಬಯ್ಯ ನಾನು ಎಲ್ಲರತ್ರ ಆ ರೀತಿ ನಡ್ಕೊಳ್ತೀನಿ ಅಷ್ಟೇ ಆದರೆ ನನಗೆಷ್ಟು ಭಯ ಇದೆ ಅಂತ ನನಗೆ ಮಾತ್ರ ಗೊತ್ತು ನನ್ನ ಕಣ್ಣಿದ್ರಲ್ಲೇ ನನ್ನ ಗಂಡ ಮಕ್ಕಳು ಸತ್ತೋದ್ರು ನನಗಂತ ಯಾರೂ ಇರಲಿಲ್ಲ ಗಂಡ ಇಲ್ಲ ಅಂದ್ರೇ ಆ ಹುಡುಗಿನ ಸಮಾಜ ಬೇರೆ ಥರ ನೋಡುತ್ತೆ ಅದಕ್ಕೆ ನನಗೆ ತುಂಬ ಭಯ ಆಗ್ತಾ ಇತ್ತು ಯಾರಿಗೂ ನಾನು ಬಲಿಯಾಗಬಾರ್ದು ಅನ್ನೋ ಉದ್ದೇಶದಿಂದನೇ ನಾನು ಈ ರೀತಿ ಎಲ್ಲರ ಹತ್ರ ನಡ್ಕೊಳ್ತಾ ಇದ್ದೀನಿ ಅಷ್ಟೇ ಹಾಗೆ ಸ್ವಲ್ಪ ಸ್ವಲ್ಪ ಕಷ್ಟಪಟ್ಟು ಇವಾಗ ಈ ಸ್ಥಾನದಲ್ಲಿ ಇದ್ದೀನಿ ನನ್ನ ಇಬ್ರು ಮಕ್ಕಳು ಮುಖನ ಈ ಇಬ್ರು ಮಕ್ಕಳು ಮುಖದಲ್ಲಿ ನೋಡ್ತಾ ಇದ್ದೀನಿ ಅವರಿಬ್ರು ನನ್ನ ಹತ್ರ ಬಂದಾಗ ನಾನು ಅವ್ರ ಹತ್ರ ಕೆಲಸ ಮಾಡೋಕ್ಕೆ ಹೇಳಿದ್ದು ಅವರಿಬ್ರಿಗೂ ಕಷ್ಟ ಅಂದರೆ ಏನು ಅಂತ ಗೊತ್ತಾ ಇಲ್ವಾ ಅಂತ ನೋಡೋದಕ್ಕೆ ಅಷ್ಟೆ ಎಷ್ಟು ಅವಮಾನ ಮಾಡಿದ್ರು ಅವರು ಶಾಂತವಾಗಿರೋದು ನನಗಂತೂ ತುಂಬ ಇಷ್ಟ ಆಯಿತು ಅದಕ್ಕೆ ಪುನಃ ಹೋಗಿ ಅವರಿಬ್ಬರನ್ನು ಕರ್ಕೊಂಡು ಬಂದೆ ಅವ್ರ ಕತೆ ಕೇಳಿದ್ಮೇಲೆ ನನಗಂತೂ ತುಂಬ ಕಷ್ಟ ಆಯಿತು ಕಣೋ ನನ್ನ ಥರನೇ ಈ ಇಬ್ಬರು ಮಕ್ಕಳಿಗೂ ತಂದೆ ತಾಯಿ ಯಾರೂ ಇಲ್ಲ ಅದಕ್ಕೆ ಅವರಿಬ್ರನ್ನ ನಾನು ಇದ್ದೀನಿ ಹಾಗಂತ ಹೇಳಿದ್ಲು ಅದನ್ನು ಕೇಳಿ ಸುಬ್ಬಯ್ಯ ತುಂಬಾ ಚಿಂತೆ ಪಟ್ಟ ಅವಾಗ ಆ ಮಕ್ಳು ಕೂಡ ಅದನ್ನು ಕೇಳಿ ಚಿಂತೆಪಟ್ರು ಹಾಗೆ ಸ್ವಲ್ಪ ದಿನಗಳು ಕಳೆಯಿತು ಒಂದಿನ ಆ ಇಬ್ರು ಮಕ್ಳ ಚಿಕ್ಕಮ್ಮ ಹಾಗೂ ಆ ಇಬ್ರು ವ್ಯಕ್ತಿಗಳು ಕೂಡ ಅಲ್ಲಿಗೆ ಬಂದ್ರು ಅವಾಗ ಅವರು ಗಂಗಮ್ಮನ ಬಳಿ ನಿಮ್ಮ ಹತ್ರ ನಮ್ಮ ಮಕ್ಳಿಬ್ರು ಇದ್ದಾರೆ ಮರ್ಯಾದೆಯಾಗಿ ಅವರಿಬ್ರನ್ನು ಕಳಿಸ್ಬಿಡಿ ಅವಾಗ ಗಂಗಮ್ಮ ಇಲ್ಲಿ ನೋಡಿ ನನ್ ಬಗ್ಗೆ ನಿಮಗೆ ಗೊತ್ತಿಲ್ಲ ಮರ್ಯಾದೆಯಾಗಿ ಇಲ್ಲಿಂದ ಹೋಗ್ಬಿಡಿ ಇಲ್ಲ ಅಂದ್ರೆ ಪೊಲೀಸ್ರ ಹತ್ರ ಮಕ್ಳನ್ನು ಇಟ್ಕೊಳವ್ರು ಅಂತ ಕಂಪ್ಲೇಂಟ್ ಮಾಡ್ತೀನಿ ಹಾಗಂತ ಹೇಳಿದ್ಲು ಆವಾಗ ಅವಳ ಚಿಕ್ಕಮ್ಮ ಜಗಳ ಮಾಡೋಕೆ ಶುರು ಮಾಡಿದ್ಲು ಇವ್ಳು ಕೂಡ ಅವಳ ಜೊತೆ ಜಗಳ ಮಾಡದ್ಲು ಕೊನೆಗೆ ಗಂಗಮ್ಮ ಒಂದು ಕೊಂಬು ತಗೊಂಡು ಏನ್ರೋ ತುಂಬಾ ಕೊಬ್ಬ ನಿಮ್ಗೆ ಮಕ್ಳನ್ನು ಕರ್ಕೊಂಡು ಹೋಗ್ತೀರಾ ಮಕ್ಳತ್ರ ಕೆಲ್ಸ ಮಾಡಿಸ್ತೀರಾ ಇರ್ರೋ ನಿಮ್ಗೆ ಹಾಗಂತ ಆ ಕಡ್ಡಿ ತಗೊಂಡು ಊರಿನ ಎಲ್ಲ ತನಕ ಅವ್ರನ್ನು ಅಟಿಸ್ಕೊಂಡೇ ಹೋದ್ಲು ಅವಾಗ ಅವ್ರು ಬೇಡಮ್ಮ ನಮ್ಮನ್ನ ಬಿಟ್ಬಿಡಮ್ಮ ಹಾಗಂತ ಹೇಳಿ ಅವರೆಲ್ಲರೂ ಹೆದರಿ ಅಲ್ಲಿಂದ ಹೋಗ್ಬಿಟ್ರು ಅಂದಿನಿಂದ ಅವರು ಆ ಜಾಗಕ್ಕೆ ವಾಪಸ್ ಬರ್ಲೇ ಇಲ್ಲ ಆ ಮಕ್ಳಿಬ್ರು ಗಂಗಮ್ಮ ಜೊತೆ ಸಂತೋಷವಾಗಿ ಇದ್ರು ಗಂಗಮ್ಮನಿಗೆ ಸಹಾಯ ಮಾಡ್ಕೊಂಡು ಶಾಲೆಗೆ ಹೋಗಿ ಚೆನ್ನಾಗಿ ಓದ್ತಾ